ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಭಾರತ ದೇಶದ ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ತುಮಕೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜೇಶ್ ಪದ್ಮಾರ್ ತಿಳಿಸಿದ್ದಾರೆ. ಭಾರತ ಸಂಸ್ಕೃತಿ ಸಂಪ್ರದಾಯದ ಕಣಜ. ಇಡೀ ಜಗತ್ತಿಗೆ ಸಂಸ್ಕೃತಿ ಸಂಸ್ಕಾರ ನೀಡಿದ ದೇಶ ಭಾರತ ಎಂದು ಸಮರ್ಥ ಭಾರತ ಟ್ರಸ್ಟಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ರಾಜೇಶ್ ಪದ್ಮಾರ್ ತಿಳಿಸಿದರು. ತುಮಕೂರಿನ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಎಬಿವಿಪಿಯಿಂದ ಆಯೋಜಿಸಿದ್ದ ಪ್ರಬುದ್ಧ ಭಾರತ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತದ ಇತಿಹಾಸ ದೊಡ್ಡದು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಭವ್ಯ ಪರಂಪರೆ, ಅತ್ಯದ್ಭುತ ಸಂಸ್ಕೃತಿ ನಮಗೆ ತಿಳಿಯುತ್ತದೆ. ಇಂಥ ದೇಶದಲ್ಲಿ ಅನೇಕ ಮಹನೀಯರು ಹುಟ್ಟಿ ಸಂಸ್ಕೃತಿ ಸಂಪ್ರದಾಯ ಕಾಪಾಡುವ ಕಾರ್ಯ ಮಾಡಿದ್ದಾರೆ. ಅದನ್ನ ಇಂದಿನ ಯುವ ಪೀಳಿಗೆಯು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಇಂದು ಎಷ್ಟೋ ದೇಶಗಳ ಸಂಸ್ಕೃತಿ ನಾಶವಾಗಿದೆ, ಅರಾಜಕತೆ ತಾಂಡವವಾಡುತ್ತಿದೆ. ಆದರೆ ಭಾರತದ ಸಂಸ್ಕೃತಿ ಎಂದಿಗೂ ನಶಿಸದು, ಅದನ್ನ ನಾವೆಲ್ಲ ಪೋಷಣೆ ಮಾಡುತ್ತಿದ್ದೇವೆ. ವಿದೇಶ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ನಾವೆಲ್ಲ ಅಪ್ಪಿಕೊಂಡು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದೆ ಎಂದರು. ಚೆನ್ನಾಗಿ ಓಡಾಡಬಿಡುವುದು ಬೇರೆ ಬೇರೆ ದೇಶಗಳಲ್ಲಿ ಅವರಿಗೆ ಆಶ್ರಯ ಸಿಗ್ತದೆ. ಭಾರತಕ್ಕೆ ಬಂದಿಲ್ಲ ಆಶ್ರಯ ಪಡ್ಕೊಂಡು ಇವತ್ತು ನೀವು ಟಾಟಾ ಕಂಪನಿ ಕೇಳಿದ್ರು, ರತನ್ ಟಾಟಾ ಅವರ ಅಜ್ಜ ಮುತ್ತಜ್ಜ ಅವರೆಲ್ಲ ಪಾರ್ಸಿಗಳು ಅಲ್ಲಿಂದ ಓಡ್ಕೊಂಡು ಬಂದವರು, ನಮ್ಮ ದೇಶದಲ್ಲಿ ಆಶ್ರಯ ತಗೊಂಡ್ರು. ನಮ್ಮ ದೇಶದಲ್ಲಿ ಅವರಿದ್ದಾರೆ ಸರಿ, ಆದ್ರೆ ಅಲ್ಲಿ ಅವರ ಕತೆ ಏನು? ಪರ್ಷಿಯಾದಲ್ಲಿ ಪಾರ್ಸಿಗಳ ಕತೆ ಏನು? ಇಡೀ ಸಂಸ್ಕೃತಿ ನಾಶ ಆಯ್ತು. ಇವತ್ತು ಆ ದೇಶವನ್ನು ನಾವು ಇರಾನ್ ಅಂತ ಕರಿತೀವಿ. ಇವತ್ತು ಅದೊಂದು ಮತೀಯ ರಾಷ್ಟ್ರ. ಮೆಸೊಪೊಟೇಮಿಯನ್ ಕಲ್ಚರ್ ಬಗ್ಗೆ ನೀವು ಇತಿಹಾಸದಲ್ಲಿ ಓದಿರ್ಬೋದು. ಪ್ರಾಚೀನ ಹಿಂದು ಅದ್ಭುತಗಳಲ್ಲಿ ಬೆಂಗಳೂರಿನ ತೂಗು ಉದ್ಯಾನಗಳು ಹ್ಯಾಂಗಿಂಗ್ ಗಾರ್ಡನ್ಸ್ ಅನ್ನು ನಾವು ನೋಡ್ತೀವಿ. ಆ ತೂಗು ಉದ್ಯಾನಗಳನ್ನು ಕೊಟ್ಟ ಬೆಂಗಳೂರಿನ ಸಂಸ್ಕೃತಿ ಬಂದಿಲ್ಲ. ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ, ಸಾಮಾಜಿಕ ಕಾರ್ಯಕರ್ತ ರುದ್ರಪ್ಪ, ಎಬಿವಿಪಿ ತುಮಕೂರು ವಿಭಾಗದ ಪ್ರಮುಖ ಅಜಯ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಡಿಸೆಂಬರ್ 26ರಿಂದ ಧನುರ್ಮಾಸದ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ನಡೆಯಲಿದೆ. ಹಿಮವತ್, ಕೇದಾರ, ಭೀಮಾಶಂಕರಲಿಂಗ ಜಗದ್ಗುರುಗಳ ಧನುರ್ಮಾಸದ ಸಂಗೀತಯುಕ್ತ ಇಷ್ಟ ಮಹಾಪೂಜೆ ಹಾಗೂ ಧರ್ಮ ಪರಂಪರೆ ರಕ್ಷಣೆಯ ಸಮಾರಂಭ ಡಿಸೆಂಬರ್ 26ರಿಂದ 30ರವರೆಗೆ ನಡೆಯಲಿದೆ ಎಂದು ತುಮಕೂರು ವೀರಶೈವ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ವಿಶಾಲಾಕ್ಷಮ ಸದಾಶಿವಯ್ಯ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಡಿಸೆಂಬರ್ 25ರಂದು ಜಗದ್ಗುರುಗಳ ಪುರಪ್ರವೇಶ ಮೆರವಣಿಗೆ ನಡೆಯಲಿದೆ. ಜಾನಪದ ಕಲಾ ತಂಡಗಳ ವೀರಗಾಸೆ, ಚಿಟ್ಟಿಮೇಳ, ನಂದಿಧ್ವಜ ಕುಣಿತ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನಗಳೊಂದಿಗೆ ಮೆರವಣಿಗೆ ನಡೆಯಲಿದೆ ಎಂದರು. ಡಿಸೆಂಬರ್ 26ರಂದು ಹಿಮವತ್, ಕೇದಾರ, ಭೀಮಶಂಕರಲಿಂಗ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕಣ್ಣಕುಪ್ಪೆಯ ನಾಲ್ವಾಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ವೀರಶೈವ ಸಮಾಜದ ಮುಖಂಡರು ಉಪಸ್ಥಿತರಿರುವರು. ಒಟ್ಟು 5 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಧರ್ಮಗೋಷ್ಠಿ, ವಿವಿಧ ಧಾರ್ಮಿಕ ಕಾರ್ಯಕ್ರಮ, ಸಾಮೂಹಿಕ ಶಿವಪೂಜೆ ನಡೆಯಲಿದೆ ಎಂದರು. ನಮ್ಮ ಸಿದ್ದಾರ್ಥ ತಂದೆಯಾರೆ, ಹೀಗೆ ಹಲವಾರು ಕಣಿತಾ ಪರಮೇಶ್ವರ ಸಂಘ, ವಾಲ್ಮೀಕಿ ಸಂಘ, ವಾಸವಿ ಯೋಜನ ಸಂಘ, ಮಡಿವಾಳ ಸಂಘ ಇವನ್ನೆಲ್ಲರನ್ನೂ ನಾವು ಈಗಾಗಲೇ ಸಂಪರ್ಕಿಸಿದ್ದೀವಿ. ಅವರೆಲ್ಲರೂ ಈ ಒಂದು ಉತ್ಸವಕ್ಕೆ ಬೆಂಬಲ ಸೂಚಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಳ್ಳೋದಕ್ಕೆ ಮುಖ್ಯ ಸೂಚನೆ. ಹಾಗೆ ಇದೇನು ಎಲ್ಲರೂ ಸೇರಿಸ್ತಾ ಇದ್ರೆ ಅಂದರೆ, ಇದೇನು ಕೇದಾರ ಜಗದ್ಗುರು ಒಂದು ಕೇದಾರ ಪೀಠ ಇದೆ, ಅಲ್ಲಿ ಯಾವುದೇ ಜನಾಂಗಕ್ಕೆ ಮೀಸಲಾಗಿದ್ದಾರೆ. ಎಲ್ಲ ಜನಾಂಗದವರು ಅಲ್ಲಿ ದರ್ಶನಕ್ಕೆ, ಚಾರಧಾಮ ದರ್ಶನ ಅಂತ ನಾವೇನು ಕರಿತೀವಿ ಅದಕ್ಕೆ ಎಲ್ಲ ಜನಾಂಗದವರು ಹೋಗ್ತಾ ಇದ್ದಾರೆ. ಅವರೇ ಆ ಜಗದ್ಗುರು ಪೀಠದ ಜಗದ್ಗುರು ಇಲ್ಲಿ ತುಮಕೂರು ಬರ್ತಾ ಇರೋದ್ರಿಂದ ಅವರ ದರ್ಶನದ ಒಂದು ಭಾಗ್ಯ ಎಲ್ಲರಿಗೂ ಲಭಿಸಲಿ. ಈಗಾಗಲೇ ಈ ಹಿಂದೆ ಅವರು ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಿರ್ವಹಿಸಿದ್ರು, 1 ತಿಂಗಳ ಕಾಲ ನಿರ್ವಹಿಸಿದ್ರು. ಇಲ್ಲಿ ನಮ್ಮ ಅಂದ್ರೆ ನಮ್ಮ ಏನು ನಮ್ಮ ಈ ಟ್ರಸ್ಟ್ ಇದೆ, ಪಂಚಾಚಾರ್ಯ ಸೇವಾ ಟ್ರಸ್ಟ್ ಹಾಗೂ ವೀರ ಸೇವಾ ಸಮಾಜದ ಒಂದು ಕರೆಗೆ ಹೋಗ್ಬಿಟ್ಟು ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಒಂದು 6 ದಿವಸ ನಮ್ಮ ಕಾಲ ನಮಗೆ ಒದಗಿಸ್ಕೊಟ್ಟಿದ್ದಾರೆ. 25ನೇ ತಾರೀಕು ಉತ್ಸವ ಇರುತ್ತೆ,
ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ ಮಾತನಾಡಿ, ನಗರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದ ಬಂಧುಗಳು ಭಾಗವಹಿಸಲಿದ್ದಾರೆ. ಎಲ್ಲ ಬಂಧುಗಳು ಭಾಗವಹಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆಯುವಂತೆ ಕೋರಿದರು. ಇಂದೇ ಸಮಾಜದಲ್ಲಿ ಕೂಡ ಒಂದು ಮೀಟಿಂಗ್ ಮಾಡಿ ಎಲ್ಲ ಇದು ಮಾಡಿಕೊಂಡಿದ್ದೆ. ಎಲ್ಲ ಸಮಾಜವೂ ಕೂಡ ಬಂದು ಒಪ್ಪಿಗೆ ಕೊಟ್ಟಿದ್ದಾರೆ, ಅದ್ದೂರಿ ನಡೀಬೇಕು ಅಂತ ತಿಳಿಸಿದ್ದಾರೆ. ಶಿಸ್ತಿನಿಂದ ಸಂಜೆ ಐದು ಗಂಟೆಗೆ 25ನೇ ತಾರೀಕು ಸಂಜೆ 5 ಗಂಟೆಗೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿಶಾಲಕ್ಷ್ಮಿ ಚೌಕಿವರೆಗೆ ವಿವಿಧ ಕಲಾವಿದರಿಂದ ಅದ್ದೂರಿಯಾಗಿ ಮುಖಂಡರಾದ ಬಸವಾಂಗಿ ರುದ್ರಯ್ಯ, ಮಲ್ಲೇಶ್, ಉಮಾಶಂಕರ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ನಗರದ ಸೇಕ್ರೆಡ್ ಹಾರ್ಟ್ ಇಂಚಲ ನ್ಯಾಷನಲ್ ಸೈನ್ಸ್ ಅಂಡ್ ಟೆಕ್ನೋ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಸ್ಮಸ್ ಅನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದಲೇ ತಯಾರಿಸಲ್ಪಟ್ಟ ಗೋದಲಿಯಲ್ಲಿ ಯೇಸು ಕ್ರಿಸ್ತನ ಪ್ರತಿಯನ್ನ ಇಟ್ಟು ಹಬ್ಬ ಆಚರಿಸಲಾಯಿತು. ಶಾಲೆಯ ಎಲ್ಲಾ ಮಕ್ಕಳು ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಸುಜಯ್ ಪಾಯಸ್ ಮಾತನಾಡಿ, ಈ ಕ್ರಿಸ್ಮಸ್ ಆಚರಣೆ ಶಾಂತಿ ಮತ್ತು ಪ್ರೀತಿಯ ಸಂಕೇತವೆಂದು ಹೇಳಿದರು. ಸಂಸ್ಥೆಯ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಮುಂಬರುವ ಪಬ್ಲಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತೆ ಆ ಯೇಸುಕ್ರಿಸ್ತ ಎಲ್ಲ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಲಿ ಎಂದು ಹೇಳಿದರು. ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಯೇಸುಕ್ರಿಸ್ತರು ಒಂದು ಶಾಂತಿಯ ದೂತರಾಗಿದ್ದರು. ಅವರು ಸದಾ ಶಾಂತಿಯನ್ನು ನೆಲೆಸಲು ಕಷ್ಟಪಟ್ಟರು. ಅದೇ ರೀತಿಯಲ್ಲಿ ಅವರು ಬಲು ಮುಖ್ಯವಾಗಿರೋ ಒಂದು ಮಾತು ಸದಾ ಹೇಳುತ್ತಿದ್ದರು, ನಿಮ್ಮ ಶತ್ರುಗಳನ್ನು ಮಿತ್ರುಗಳಂತೆ ಪ್ರೀತಿಸಿ ಅಂತ. ಅದು ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ. ಕಾರ್ಯಕ್ರಮ ಉದ್ದೇಶಿಸಿ 10ನೇ ತರಗತಿ ವಿದ್ಯಾರ್ಥಿನಿಯಾದ ಉನ್ನತ ಹಬ್ಬದ ಮಹತ್ವವನ್ನ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ್ರು. ಕ್ರಿಸ್ಮಸ್ ಎಂದಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಸಿಹಿ ತಿಂಡಿಗಳು, ಹೊಸ ಉಡುಗೆಗಳು, ಹೊಸ ಉಡುಪುಗಳು ಹಾಗೂ ಉಡುಗೊರೆಗಳ ವಿನಿಮಯ, ಸಾಂತಾಕ್ಲಾಸ್, ಕ್ರಿಸ್ಮಸ್ ಟ್ರೀ ಹಾಗೂ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸುವುದು. ವಾಸ್ತವದಲ್ಲಿ ಕ್ರಿಸ್ತ ಹುಟ್ಟಿದ್ದು ಒಂದು ಪುಟ್ಟ ಗೋದಲಿಯಲ್ಲಿ. ಆ ಗೋದಲಿಯನ್ನೊಮ್ಮೆ ಕಾಣಬಹುದೇ? ಅಲ್ಲಿ ನೋಡಿದಾಗ ಯಾವುದೇ ರೀತಿಯ ಆಡಂಬರವಿಲ್ಲದ ಯೇಸು ಕ್ರಿಸ್ತನನ್ನು ನಾವು ಕಾಣಬಹುದು. ಲೋಕೋದ್ಧಾರಕನನ್ನು ದರ್ಗೆ ಕಳಿಸುವುದಾಗಿ ದೇವರು ಆದಿಯಲ್ಲಿಯೇ ವಾಗ್ದಾನ ಮಾಡಿದ್ದರು. ಲೋಕೋದ್ಧಾರಕರ ದಿವ್ಯವಾಣಿ ಜನರನ್ನು ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸುವುದು. ಇಂತಹ ದಿವ್ಯ ಜ್ಯೋತಿ ಪ್ರಭು ಯೇಸು ಕ್ರಿಸ್ತರು. ಹಲವು ವರ್ಷಗಳ ಹಿಂದೆ ನಡೆದಂಥ ಸಂಗತಿಗಳನ್ನು ನೆನಪಿಗೆ ತರಲು ಅದೇ ರೀತಿಯ ಒಂದು ಪುಟ್ಟ ಗೋದಲಿಯನ್ನು ನಿರ್ಮಾಣ ಮಾಡಿ ಎಲ್ಲರನ್ನೂ ಪ್ರೀತಿಸಿರಿ ಎಂಬ ಕ್ರಿಸ್ತ ಸಂದೇಶವನ್ನು ಸಾರುತ್ತಾ ಪ್ರತಿಯೊಬ್ಬರ ಮನದಲ್ಲಿ ಹಾಗೂ ಜೀವನದಲ್ಲಿ ಕ್ರಿಸ್ತ ಎಂದರೆ ಬೆಳಕು ಮತ್ತೆ ಹುಟ್ಟಿ ಬರಲಿ ಎಂದು ಹಾರೈಸುತ್ತೇನೆ. ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲ್ಯಾನ್ಸಿ ಹೆಚ್ ಪಾಯ್ಸ್ ಮತ್ತು ಕಾರ್ಯದರ್ಶಿ ಸುಜಯ್ ಪಾಸ್ ಬಾಸ್ಕೆಟ್ಬಾಲ್ ಕೋರ್ಟ್ನ ಉದ್ಘಾಟನೆ ಮಾಡುವುದರ ಮೂಲಕ ಹಬ್ಬದ ಆಚರಣೆ ಮಾಡಿದರು. ಮುಖ್ಯೋಪಾಧ್ಯಾಯಿನಿ ಸಿಸಿಲಿಯಾ ಹಾಗೂ ಶಾಲೆಯ ಸಿಬ್ಬಂದಿ ಹಬ್ಬದಲ್ಲಿ ಪಾಲ್ಗೊಂಡರು. ಕನ್ನಡ ನಾಡು ನುಡಿ ವಿಚಾರದಲ್ಲಿ ಯುವಕರು ಒಟ್ಟುಗೂಡಬೇಕು ಎಂದು ತುಮಕೂರಿನಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ. ಕನ್ನಡ ನಾಡು ನುಡಿ ವಿಚಾರದಲ್ಲಿ ನಾವೆಲ್ಲ ಇಂದು ಒಗ್ಗಟ್ಟಾಗಬೇಕಿದೆ. ಬರೀ ಬಾಯಿ ಮಾತಿನಲ್ಲಿ ಕನ್ನಡದ ಬಗ್ಗೆ ಮಾತನಾಡಿದರೆ ಸಾಲದು, ನುಡಿದಂತೆ ನಡೆಯುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ತುಮಕೂರಿನ ವೀರಸಾಗರದಲ್ಲಿ ಸ್ನೇಹಕೂಟ ಕ್ರೀಡಾ ಸಂಘ ಆಯೋಜಿಸಿದ್ದ 6ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕರ್ನಾಟಕ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯ, ಆದರೆ ಕನ್ನಡ ಭಾಷೆಯ ಕಡೆಗಣನೆಯಾಗುತ್ತಿದೆ. ಇದನ್ನ ನಾವೆಲ್ಲ ಅರಿತು ಕನ್ನಡ ಭಾಷೆ ಉಳಿವಿಗೆ ನಾಡಿನ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದರು. ಇಂದು ತುಮಕೂರು ನಗರ ವೇಗವಾಗಿ ಬೆಳೆಯುತ್ತಿದೆ. ಕನ್ನಡ ಪರ ಸಂಘಟನೆಗಳು ಮತ್ತು ಯುವಕರು ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ತಮ್ಮ ಬಡಾವಣೆಗಳ ಅಭಿವೃದ್ಧಿ ಮತ್ತು ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದು ಹೇಳಿದರು. ನಮ್ಮ ಪ್ರಜಾಪ್ರಗತಿ ಸಂಪಾದಕರು ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಎಸ್ ನಾರಾಯಣ ಅವರೇ ಮತ್ತು ಸನ್ಮಾನಿತರಾಗಿ ಆಗಮಿಸಿರ್ತಕ್ಕಂಥ ಬಾವಿಕಟ್ಟೆ
ಚಂದ್ರೇಶ್ವರವರೇ, ಹಿರಿಯ ಯೋಗೇಶ್ವರವರೇ, ಸಿಕ್ಕಿ ರಾಮದ್ರವರೇ, ಇಸ್ಮಾಯಿಲ್ಲಾರವರೇ, ಎಂ ಕೆ ಮನೋರವರೇ, ಧರಣೇಂದ್ರ ಕುಮಾರ್ ಅವರೇ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ತನುಜ್ ಕುಮಾರ್ ಮಾತನಾಡಿ, ಇಂದು ಕನ್ನಡದ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಕನ್ನಡಕ್ಕಾಗಿ ಹೋರಾಡುವವರು ಇಲ್ಲವಾಗಿದ್ದಾರೆ. ಕನ್ನಡ ಭಾಷೆ ಉಳಿದು ಬೆಳೆಯಬೇಕಾದರೆ ಇಡೀ ನಾಡಿನ ಜನ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದರು. ಕನ್ನಡ ಹೋರಾಟಗಳು ಕಮ್ಮಿಯಾಗಿ ಮಾತುಗಳು ಜಾಸ್ತಿ ಆಗಿದೆ. ಯಾವುದೇ ವ್ಯಕ್ತಿ ಒಂದು ಬರೀ ಹೋರಾಟಗಾರರು ಮಾತಾಡದೇ ಆದ ಹೊರತು ಯಾವುದೇ ಒಂದು ಕೆಲಸಗಳನ್ನ ಮಾಡೋದು ಕಮ್ಮಿಯಾಗಿದೆ. ಆ ಮುಂದಿನ ಕೆಲಸಗಳನ್ನ ಮಾಡಬೇಕಾಗಿದೆ. ಇವತ್ತಿನ ಮೂಲ ಉದ್ದೇಶ ಏನು ಅಂತಂದ್ರೆ, ಈ ರಾಣಿ ಚೆನ್ನಮ್ಮ ವೃತ್ತ ಅನ್ನೋದು 5 ವರ್ಷದಿಂದ ನಾವು ಕೇಳ್ಕೊಂಡು ಬರ್ತಾ ಇದೀವಿ. ಸರ್ಕಾರಕ್ಕೆ ಒಂದು ಮನವಿನೂ ಈ ಬಾರಿ ಕೊಟ್ಟಿದ್ದೀವಿ. ದಯವಿಟ್ಟು ಶಾಸಕರು, ನಮ್ಮ 5 ಜನ ಏನು ಸದಸ್ಯರಿದ್ದಾರೆ, ಎಲ್ಲರೂ ಒಗ್ಗೂಡಿಸಿ ಈ ಒಂದು ಸರ್ಕಲ್ಗೆ, ನಮ್ಮ ಇವರು ಅಧ್ಯಕ್ಷತೆಯಲ್ಲಿ, ನಾಗಣ್ಣ ಅಧ್ಯಕ್ಷತೆಯಲ್ಲಿ ಈ ಸರ್ಕಲ್ಗೆ ಹೆಸರಿಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಸ್ನೇಹಪುಡಿಯಿಂದ ಒಂದು ಆಶ್ ಮಾಡಬೇಕು ಅನ್ನೋದು ಲಿಖಿತ ರೂಪದಲ್ಲಿ ಕೊಡ್ತೀವಿ. ಖಂಡಿತ ಮಾಡ್ತೀವಿ, ಮಾಡಿಸ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಇವತ್ತಿನ ಇನ್ನೊಂದು ಸಣ್ಣ ವಿಷಯ ಹೇಳ್ಬೇಕು, ನಾಲ್ಕನವ್ರಿಗೆ ಹೇಳ್ತೀವಿ. ನಮ್ಮ ಹೋರಾಟಗಳಿಗೆ ಪೇಪರ್ ಮೂಲಕ ಒಂದ್ ಸ್ವಲ್ಪ ನಮಗೆ ಒತ್ಕೊಳ್ಬೇಕು ಇನ್ನಾಡು, ಯಾಕೆಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ. ಕೇಸ್ಗಳು ಜಾಸ್ತಿ ಆಗಿದೆ, ಕೇಸ್ಗಳು ಜಾಸ್ತಿ ಆಗಿದೆ. 28 ಕೇಸ್ಗಳು ಹಾಕೊಂಡು ರೌಡಿ ಶೀಟರ್ಗಳಾಗಿದ್ದೀವಿ. ಇವತ್ತು ಏನಕ್ಕೆ ಹೋರಾಟ ಮಾಡಕ್ ಆಗ್ತಿಲ್ಲ ಅಂದ್ರೆ ಮೂಲ ಕಾರಣ ಅದೇ. ಮುಖಂಡರಾದ ಬೆಳ್ಳಿ ಲೋಕೇಶ್, ಶಂಕರ್, ರವಿ, ಗಂಗ ಚಿಕ್ಕಣ್ಣ ಇತರರು ಹಾಜರಿದ್ರು. ಇದೇ ವೇಳೆ ವಿವಿಧ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಮುಂದಿನ ಚುನಾವಣೆಗೆ ಸಜ್ಜಾಗಬೇಕು ಎಂದು ತುಮಕೂರಿನಲ್ಲಿ ಆರ್ ರಾಜೇಂದ್ರ ತಿಳಿಸಿದ್ದಾರೆ. ವೈಯಕ್ತಿಕ ಭಿನ್ನಾಭಿಪ್ರಾಯ ಬಿಟ್ಟು ಪಕ್ಷ ಸಂಘಟನೆಗೆ ಮುಂದಾಗಬೇಕು. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಬೇಕು ಎಂದು ರಾಜ್ಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ ತಿಳಿಸಿದರು. ತುಮಕೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಜಿಲ್ಲೆಯ ಪ್ರತಿ ತಾಲೂಕಿನಿಂದಲೂ ಪಕ್ಷ ಸಂಘಟನೆ ಆಗಬೇಕು. ತಾಲೂಕು ಅಧ್ಯಕ್ಷರು ಸುಮ್ಮನೆ ಕೂರದೆ ಪಕ್ಷಕ್ಕೆ ಯುವಜನರನ್ನ ಸೆಳೆಯುವ ಕೆಲಸ ಮಾಡಬೇಕು. ಆಗ ಮಾತ್ರ ಪಕ್ಷ ಸದೃಢವಾಗಲಿದೆ ಎಂದು ಹೇಳಿದರು. ಸದನ ಮಾಡಿಕೊಂಡು ಕೂಡಿಸ್ಕೊಂಡು ಸಂಘಟನೆ ಮಾಡಬೇಕು. ಅದೇ ರೀತಿ ಬೇರೆ ಈಗ ನೀವು ಅಷ್ಟು ಎತ್ತರವಾಗಿರಬೇಕು. ತಿಪ್ಪು ನಿಮ್ಮಲ್ಲಿ ವೈಯಕ್ತಿಕವಾಗಿ ನೀವು ಸೀನಿಯರ್ ಹೇಳ್ಕೊಂಡು ನಿಮ್ಗೆ ಏನೇ ಅಭಿಪ್ರಾಯಗಳು, ಅದಕ್ಕೂ ನಮಗೆ ಸಂಬಂಧ ಇರಲ್ಲ. ಬಟ್ ಸಂಘಟನೆ ಅಂತ ಬಂದಾಗ ನೀವೆಲ್ಲ ಯುವಕರುಗಳನ್ನ ಸೇರಿಸಿಕೊಂಡು ಜೊತೆ ಮಾಡಬೇಕು. ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಶಿವಕುಮಾರ್ ಮಾತನಾಡಿ, ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡಬೇಕು. ಜೊತೆಗೆ ಕೇಂದ್ರದ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಏನು ಸಾಧನೆ ಮಾಡಿದೆ, ಜನರನ್ನ ಯಾವ ರೀತಿ ವಂಚಿಸಿದೆ ಎಂಬುದನ್ನು ಕಾರ್ಯಕರ್ತರು ಮನೆಮನೆಗೆ ತಿಳಿಸಬೇಕು ಎಂದು ಹೇಳಿದರು. ಮಹಿಳೆಯರ ಶಕ್ತಿ ದೇಶದ ಶಕ್ತಿ, ಆದಿ ಅಬಾದಿ ಪೂರ ಹಕ್ಕಂತ ಅಂದ್ರೆ, ದೇಶದ ಮಹಿಳೆಯರ ಬಗ್ಗೆ ಸರ್ಕಾರ 5 ವರ್ಷದಿಂದ ಏನ್ ಮಾಡಿದೆ ಅದ್ರ ಬಗ್ಗೆ, ಅವ್ರನ್ನ ಏನು ಈಗ ಅವರ ಮಿನಿಸ್ಟರ್ಗಳಾಗಿರೋ ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿರೋವರನ್ನೇ ಇವತ್ತು ಪ್ರತಿಯೊಂದು ಒಂದು ಹೆಣ್ಮಕ್ಳು ವಿಚಾರವಾಗಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ರಿಸೈನ್ ಕೂಡ ಮಾಡಿದ್ರು. ಅದನ್ನೆಲ್ಲ ಅವ್ರಿಗೆ ತಿಳಿ ಹೇಳೋದ್ರ ಮುಖಾಂತರ ಯುವ ಮುಖಂಡರಾದ ಶರತ್, ರಾಜೇಶ್ ದೊಡ್ಮನೆ ಇತರರು ಇದ್ದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಯಿತು. ವಿದ್ಯಾರ್ಥಿಗಳು ವಿವಿಧ ವಸ್ತುಗಳನ್ನ ಮಾರಾಟ ಮಾಡಿ ಸಂಭ್ರಮಿಸಿದ್ರು. ವಿದ್ಯಾರ್ಥಿಗಳು ಕೇವಲ 4 ಗೋಡೆಗಳ ಮಧ್ಯೆ ಪಾಠ ಕಲಿಯುವುದರ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲೂ ಭಾಗವಹಿಸಬೇಕು ಎಂದು ಮುಖ್ಯ ಶಿಕ್ಷಕ ಗಂಗಾಧರ್ ತಿಳಿಸಿದರು. ಗುಬ್ಬಿಪಟ್ಟಣದ ಸರ್ಕಾರಿ ವಿದ್ಯಾರ್ಥಿನಿಯರ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೆಲವು ವಿದ್ಯಾರ್ಥಿಗಳು ಪಾಠ ಓದುವುದರಲ್ಲಿ ಬರೆಯುವುದರಲ್ಲಿ ಅಂಕ ಹೆಚ್ಚು ಪಡೆಯುವಲ್ಲಿ ಶಕ್ತರಾಗಿರುತ್ತಾರೆ, ಆದರೆ ಅವರಲ್ಲಿ ಸಂವಹನ ಕಲೆ ಗೊತ್ತಿಲ್ಲದೆ ಜೀವನದಲ್ಲಿ ಸಮಸ್ಯೆಗೆ ಸಿಲುಕುತ್ತಾರೆ. ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡರಲ್ಲೂ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ಜ್ಞಾನ, ಸಂವಹನ ಕೌಶಲ್ಯ, ಹಣಕಾಸು ವಿಚಾರ, ಜನರೊಟ್ಟಿಗೆ ಹೇಗೆ ಬೆರೆಯಬೇಕು ಎಂಬೆಲ್ಲ ವಿಚಾರ ತಿಳಿಯಲು ಇಂತಹ ಕಾರ್ಯಕ್ರಮ ಅನುಕೂಲವಾಗಲಿವೆ ಎಂದು ಹೇಳಿದರು. ವಿಶ್ವ ಗಣಿತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸಬೇಕು ಅನ್ನುವಂತಹ ಒಂದು ಕಾರಣದಿಂದ ಮಕ್ಕಳಿಗೆ ಮೆಟ್ರಿಕ್ ಮೇಳ ಅಥವಾ ಸಂತೆ ಮೇಳದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ತಮ್ಮ ಸುತ್ತಮುತ್ತ ಬೆಳೆದಿರುವಂತಹದ್ದಿರ್ಬೋದು ಅಥವಾ ತಾವು ತಮ್ಮ ಅಂಗಡಿಯಲ್ಲಿ ಇಟ್ಕೊಂಡಿರುವಂತಹ ವಸ್ತುಗಳಿರ್ಬೋದು, ಆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆಗೆ ಅವಕಾಶ ಕೊಟ್ಟಿದ್ದೀವಿ. ವಿದ್ಯಾರ್ಥಿನಿ ಲಿಖಿತಾ ಮಾತನಾಡಿ, ನಾವು ಪಾಠದ ಜೊತೆ ವ್ಯವಹಾರಿಕ ಜ್ಞಾನ ಬೆಳೆಸಿಕೊಳ್ಳಲು ಮಕ್ಕಳ ಸಂತೆ ಉಪಯೋಗವಾಗಲಿದೆ. ನಾನು ಹಾಗೂ ನನ್ನ ಸ್ನೇಹಿತೆಯರು ಬೆಳಗಿನಿಂದ ವ್ಯಾಪಾರ ಮಾಡುತ್ತಿದ್ದು ನಾವು ತಂದಿರುವ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಸೌತೆಕಾಯಿ, ಸೊಪ್ಪು, ತರಕಾರಿ, ಹಣ್ಣುಗಳು, ಕಡಲೆಪುರಿ, ಚುರುಮುರಿ, ಚಕ್ಕಲಿ, ಕೋಡ್ಬಳೆ, ಸರ, ಬಳೆ, ಕಬ್ಬು, ಹೀಗೆ ತರಹೇವಾರಿ ವಸ್ತುಗಳನ್ನು ಮಾರಾಟ
ಹೋರಾಟ ಮಾಡುತ್ತಿರುವುದು ನಮಗೆ ಖುಷಿ ತಂದಿದೆ ಎಂದರು. ಶ್ರೀರಾಮಾನುಜನ್ ಜಯಂತಿ ಪ್ರಯುಕ್ತವಾಗಿ ಗಣಿತದ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ನಮ್ಮ ಸ್ಕೂಲಲ್ಲಿ ಇವತ್ತು ಸಂತೆ ಮೇಳ ಮಾಡ್ತಾ ಇದ್ದೀವಿ. ದಿನ ಸ್ಕೂಲು ಟ್ಯೂಷನ್ ಅಂತ ಇದ್ದು ಇವತ್ತು ಸಹ ಸಂತೆ ಮಾಡ್ತಾ ಇದ್ದೀವಿ. ನಾವು ಯಾವ ತರ ಸಂತೆ ರೈತರುಗಳೆಲ್ಲ ಯಾವ ತರ ಮಾಡ್ತಿದ್ರು ನಮಗೂ ಒಂದ್ ಸ್ವಲ್ಪ ಅನುಭವ ಆಗ್ತಾ ಇದೆ. ನಾವು ಸಂತೆಯಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಶಿಕ್ಷಕರು, ಮಕ್ಕಳ, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೆಲಮಂಗಲ ತಾಲೂಕು ಬಳ್ಳಿಕೆರೆ ಗ್ರಾಮದಲ್ಲಿ ಲಲಿತಾಂಬಿಕಾ ದೇವಿಗೆ ಬೆಳ್ಳಿ ಕಿರೀಟ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು. 13.5 ಅಡಿ ಎತ್ತರದ ಮೋಕ್ಷಧಾತ್ರಿ ಲಲಿತಾಂಬಿಕಾ ದೇವಿಗೆ ಹಲವಾರು ಭಕ್ತರು ನೀಡಿದ ಬೆಳ್ಳಿ ಕಿರೀಟ ಸಮರ್ಪಣೆ ನೆಲಮಂಗಲ ತಾಲೂಕು ತ್ಯಾಮಗೊಂಡು ಹೋಬಳಿ ಬಳ್ಳಿಕೆರೆ ಗ್ರಾಮದಲ್ಲಿ ನಡೆಯಿತು. ದತ್ತ ಜಯಂತಿ ಹಾಗೂ ಹುಣ್ಣಿಮೆ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಮೋಕ್ಷಧಾತ್ರಿ ಲಲಿತಾಂಬಿಕೆ ವಿಗ್ರಹಕ್ಕೆ 13.5 ಅಡಿ ಎತ್ತರದ ಅಮ್ಮನವರ ವಿಗ್ರಹಕ್ಕೆ ಟ್ರಸ್ಟ್ನ ಸಂಸ್ಥಾಪಕ ಸೌಭಾಗ್ಯ ಯಜ್ಞಾನಂದ ಸರಸ್ವತಿ ಮುಂದಾಳತ್ವದಲ್ಲಿ ವಿವಿಧ ಪೂಜೆ ಪುನಸ್ಕಾರ ನಡೆಯಿತು. ಬಳ್ಳಿಕೆರೆ ಗ್ರಾಮದಲ್ಲಿನ ಅಗಸ್ತ್ಯಾಶ್ರಮದಲ್ಲಿ ವಿಗ್ರಹವನ್ನ ಭಕ್ತರು ದರ್ಶನಕ್ಕೆ ಲೋಕಾರ್ಪಣೆ ಮಾಡಲಾಯಿತು. ನೂತನ ವಿಗ್ರಹಕ್ಕೆ ಭಕ್ತರು ಬೃಹತ್ತಾದ ಬೆಳ್ಳಿ ಕಿರೀಟ, ಮೂಗನತ್ತು ಮತ್ತು ಮಾಂಗಲ್ಯ ಸಮರ್ಪಣೆ ಮಾಡಿದ್ರು. ಭಕ್ತರು ಲಲಿತಾಂಬಿಕೆ ದೇವಿಗೆ ವಿವಿಧ ಸೇವೆ ಸಲ್ಲಿಸಿದ್ರು. ಇಂದಿನ ವೇಗದ ಜೀವನದಲ್ಲಿ ನಮ್ಮ ತಾಯಿಯನ್ನ ಮರೆಯುತ್ತಿದ್ದೇವೆ. ತಾಯಿಯನ್ನ ಯಾರು ಪೂಜಿಸುತ್ತಾರೋ ಅವರಿಗೆ ಸಕಲವೂ ದೊರೆಯುತ್ತದೆ. ಆದರೆ ಈಗಿನ ದಿನಗಳಲ್ಲಿ ತಾಯಿ ಮರೆಯುತ್ತಿರುವುದು ಬೇಸರದ ಸಂಗತಿ ಎಂದು ಸೌಭಾಗ್ಯ ಯಜ್ಞಾನಂದ ಸರಸ್ವತಿ ತಿಳಿಸಿದ್ರು. ಪ್ರತಿ ವರ್ಷ ಮಾರ್ಗಶಿರ ಶುಕ್ಲ ಏಕಾದಶಿಯಿಂದ ಹುಣ್ಣಿಮೆ ತನಕ ಪಂಚಪೀಯೂಷ ಪಂಚಾಮೃತ ಕಾರ್ಯಕ್ರಮದಲ್ಲಿ ಇವತ್ತು 4ನೇ ದಿನ ಇಟ್ಟುಕೊಂಡಿದ್ದೀವಿ. ಒಂದು ಇದರದು ಆ ಸಮರ್ಪಣೆ ಮಾಡ್ತಕ್ಕಂಥದ್ದು ಯಾಕೆ ಅಂದಾಗ ದೇವತೆಗಳಿಗೇನಾಗಬೇಕಾಗಿಲ್ಲ, ಅದನ್ನು ಮಕ್ಕಳಿಗಿಟ್ಟು ತಂದೆ ತಾಯಿಗಳು ಹೇಗೆ ಸಂತೋಷ ಪಡ್ತಾರೋ ಆ ದೇವರುಗಳಿಗೆ ಅಲಂಕಾರ ಮಾಡಿ ನಮ್ಮ ಒಂದು ಜನ್ಮ ಸಾರ್ಥಕ್ಯ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವರ ಕೃಪಾನುಗ್ರಹಕ್ಕೆ ಪಾತ್ರರಾಗತಕ್ಕಂಥ ಒಂದು ದಿವ್ಯ ಮಂಗಳ ಮಾಧ್ಯಮ ಇದು ಅಂತ ಅನ್ಕೊಂಡಿದ್ದೀವಿ. ಲೋಕ ಕಲ್ಯಾಣಾರ್ಥವ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಆಸ್ತಿಕರು ನಾಸ್ತಿಕರು ಎಲ್ಲ ಇರ್ತಾರೆ, ಆದರೆ ಎಲ್ಲರಿಗೂ ಕೂಡ ಇಂಥವರು ಇದು ಕ್ಯಾಸ್ಟ್ ಕ್ರೀಡ್ ಯಾವುದು ಲಿಂಗ ಏನೂ ಇಲ್ಲ, ಪ್ರತಿಯೊಬ್ಬರು ಆ ಜಗನ್ಮಾತೆಯ ಮಂಗಳಕರವಾದ ಸಂತಾನ. ಏಕೆಂದ್ರೆ ಜನನಿ ಅಂಡಜನನಿ ಬ್ರಹ್ಮಾಂಡ ಜನನಿ ಕೋಟಿ ಬ್ರಹ್ಮಾಂಡ ಜನನಿ ಅನೇಕ ಕೋಟಿ ಬ್ರಹ್ಮ. ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಗೆ ನಮಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಬೆಳೆದರು. ಮಾಗಡಿಯ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಿರಿಯ ನ್ಯಾಯಾಧೀಶರು ಕಾನೂನು ಸಾಕ್ಷರತಾ ಮತ್ತು ಜನತಾ ನ್ಯಾಯಾಲಯ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಿದ್ರು. ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಮಾಗಡಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಎರ್ಮಲ್ ಕಲ್ಪನಾ ಮಾತನಾಡಿ, ತಾಲೂಕಿನಲ್ಲಿ ಕಾನೂನು ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯ ಕುರಿತು 3 ದಿನಗಳ ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಿದ್ದು, ರಥ ಸಂಚಾರದ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಸಾರ್ವಜನಿಕರು ಕಾನೂನಿನ ಅರಿವು ಪಡೆದು ಕಾನೂನಿನ ಸದುಪಯೋಗ ಪಡೆಯಬೇಕೆನ್ನುವುದಾಗಿದೆ ಎಂದರು. ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕು. ಈಗ ನಾವು ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಮೋಟರ್ ಹೆಲ್ಮೆಟ್ ಹಾಕುವಾಗ ಇಲ್ಲಿ ಹೋಗ್ಬೋದು ಹಾಗೆ ಹೋಗ್ಬೇಕು, ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಅಂತ ನಿಮಗೆ ಹೇಳ್ಬೋದು. ಆದ್ರೆ ಕಾನೂನು ತುಂಬಾ ವಿಶಾಲವಾದ ಕಾನೂನು ಇದೆ. ನಮ್ಮಲ್ಲಿ ಸಿವಿಲ್ ರೈಟ್ಸ್, ಕ್ರಿಮಿನಲ್ ರೈಟ್ಸ್ ಏನೇನಿದೆ, ಒಬ್ಬ ಮನುಷ್ಯನಿಗೆ ಅವ್ನು ಹುಟ್ಟಿದ್ರಿಂದ ಅವ್ನು ಸಾಯೋವರೆಗೂ ಅಷ್ಟು ಕಾನೂನುಗಳಿವೆ. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮಹಾವೀರ್ ಕರಣಿ ಮಾತನಾಡಿ, ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾನೂನು ಅರಿವು ಮೂಡಿದಾಗ ಮುಂದಿನ ದಿನಗಳಲ್ಲಿ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ. ಹೆಣ್ಣೊಂದು ಕಲಿತರೆ ದೇಶವೊಂದು ಒಳಿತು ಕಂಡಂತೆ ಎಂಬ ನುಡಿಯಂತೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಾನೂನು ಅರಿವು ಹೊಂದಿದ್ದರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಕಾನೂನನ್ನ ಪಾಲಿಸುವಂತ ಯಾವುದೋ ಒಂದು ಅಧಿಕಾರಿಗಳಾಗಿರ್ಬೋದು. ಹಾಗಾಗಿ ಈಗ ನಿಮ್ಮಲ್ಲಿ ಈ ಕಾನೂನಿನ ಬಗ್ಗೆ ತಿಳುವಳಿಕೆ ಬಂತು ಅಂತಂದ್ರೆ ಡೆಫಿನೆಟ್ಲಿ ಇನ್ ಫ್ಯೂಚರ್ ಇನ್ನ ಭವಿಷ್ಯದ ದಿನಗಳಲ್ಲಿ ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ರಾಮನಗರ ಸಿವಿಲ್ ನ್ಯಾಯಾಧೀಶರಾದ ಹೊನ್ನಸ್ವಾಮಿ, ಸರ್ಕಾರಿ ಅಭಿಯೋಜಕಿ ಯಶೋಧ, ಶಾರದಾ ವಕೀಲ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷ ದೇವರಾಜೇಗೌಡ ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ಡಿಜಿಟಲ್.